ಬೆಂಗಳೂರಿನಲ್ಲಿ ಮೋದಿ ರೋಡ್ ಶೋವನ್ನ ನಡೆಸಿದ ನಂತರ ಮಲೆನಾಡಿನಲ್ಲಿ ಮೋದಿ ಮೇನ್ಯಾ ಇರುತ್ತೆ ಇವತ್ತು ಮಧ್ಯಾಹ್ನ 1:25 ಕ್ಕೆ ಶಿವಮೊಗ್ಗಕ್ಕೆ ತೆರಳುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗದ ಅಯನೂರಿನಲ್ಲಿ ಪ್ರಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಲಿದ್ದಾರೆ ಇವತ್ತು ಮಧ್ಯಾಹ್ನ 1:35 ಕ್ಕೆ ಸಾರಿ 1:25 ಕ್ಕೆ ಶಿವಮೊಗ್ಗಕ್ಕೆ ತೆರಳುತ್ತಾರೆ ಶಿವಮೊಗ್ಗದ ಅಯನೂರಿನಲ್ಲಿ ಪ್ರಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುತ್ತಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಕ್ಕದ ಮೈದಾನದಲ್ಲಿ ಸಮಾವೇಶ ಕೂಡ ಆಯೋಜನೆಯಾಗಿದೆ ಮೋದಿ ಸಮಾವೇಶಕ್ಕೆ ಅಯನೂರಿನಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಕಮಲ ಕಲಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ ಭೇಟಿಯನ್ನ ಮಾಡಲಿದ್ದಾರೆ ಎಸ್ ಬೆಂಗಳೂರಿನಲ್ಲಿ ಮೆಗಾ ರೋಡ್ ಶೋ ಎರಡನೇ ದಿನದ ರೋಡ್ ಶೋವನ್ನ ಮುಗಿಸಿದ ನಂತರ ಅವರು ಡೈರೆಕ್ಟ್ ಆಗಿ ಮಲೆನಾಡಿಗೆ ಎಂಟ್ರಿಯನ್ನ ಕೊಡ್ತಾರೆ ಶಿವಮೊಗ್ಗದ ಅಯನೂರಿನಲ್ಲಿ ಏನು ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಆ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಅವರು ಮತಭೇಟಿಯನ್ನು ನಡೆಸುತ್ತಾರೆ ಶಿವಮೊಗ್ಗದಲ್ಲಿ ಈಗಾಗಲೇ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಸೇರುವ ನಿರೀಕ್ಷೆಯನ್ನು ಬಿಜೆಪಿ ಇಟ್ಕೊಂಡಿದೆ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆ ಕೂಡ ಈಗಾಗಲೇ ಮುಗಿದಿರುವಂತದ್ದು ಕೊನೆ ಹಂತದ ಸಿದ್ಧತೆ ಎಂಬಂತೆ ಈಗಾಗಲೇ ಅಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಹಲವು ಬಿಜೆಪಿಯ ಮುಖಂಡರುಗಳು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ದೊಡ್ಡ ಮಟ್ಟದಲ್ಲೇ ಇಲ್ಲಿ ಸ್ಟೇಜ್ ಅನ್ನು ಕೂಡ ಹಾಕಿರುವುದನ್ನು ಗಮನಿಸ್ತಾ ಇದ್ದೀರಿ ಸಕಲ ಸಿದ್ಧತೆಯನ್ನು ಶಿವಮೊಗ್ಗದ ಅಯನೂರಿನಲ್ಲಿ ಮಾಡಿಕೊಳ್ಳಲಾಗಿದೆ ಮಧ್ಯಾಹ್ನ 1:25 ಕ್ಕೆ ಇಲ್ಲಿ ಬೆಂಗಳೂರಿನಿಂದ ಡೈರೆಕ್ಟ್ ಆಗಿ ಶಿವಮೊಗ್ಗಕ್ಕೆ ತಲುಪುತ್ತಾರೆ ಅಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಬೇಕು ಅಂತ ಹೇಳಿ ವಿಶೇಷವಾದಂತ ಗಿಫ್ಟ್ಗಳು ಕೂಡ ರೆಡಿ ಆಗಿದೆ ಕಮಲ ಕಲಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ ಭೇಟಿಯನ್ನು ಮಾಡಲಿದ್ದಾರೆ